ಇದ್ದೀನಿ, ಆದ್ರೆ ಅಟ ಬಿಟ್ಕೊಡಕ್ ರೆಡಿ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಇಡೀ ಕ್ಷೇತ್ರದ ಜನತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮ್ಮ ಚುನಾವಣೆಗೆ ಸಹಕಾರ ನೀಡಿದಿರಿ, ಕಷ್ಟಪಟ್ಟಿದಿರಿ, ನಿಮ್ಗೆಲ್ಲ ಹೃದಯ ತುಂಬಿ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸಭೆಯನ್ನು ಆಯೋಜಿಸಿದ್ವಿ. ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಎದೆ ಬಂದ್ಬೇಡಿ, ಧೈರ್ಯವಾಗಿರಿ. ಸದ್ಯದಲ್ಲೇ ನಾವು ನಮ್ಮ ಪಕ್ಷದ ಮುಖಂಡರೆಲ್ಲ ಪ್ರತಿ ಬೂತ್ ಪ್ರತಿ ಪಂಚಾಯಿತಿ ಮೀಟಿಂಗ್ಗಳನ್ನ ಕರೀತೀವಿ. ಎದೆ ಬಂದ್ಬೇಡಿ, ನಾನು ಹೇಳ್ತಾ ಇದ್ದೀನಿ, ಎದೆ ಬಂದ್ಬೇಡಿ. ನಮ್ಗೆಲ್ಲ ಡೇಟ್ ಆಗಿರ್ತಕ್ಕಂಥದ್ದು ಸಿಟಿನಲ್ಲಿ ಅಷ್ಟೇ, ಬೆಳ್ಳೂರು ನಾಗಮಂಗಲದಲ್ಲಿ ಸ್ವಲ್ಪ ಏಟ್ ಆಗಿದೆ. ಕಾರಣ ಗೊತ್ತಿಲ್ಲ ನಮ್ಗೆ, ನಮ್ದೇನ್ ತಪ್ಪಾಗಿದ್ದು, ನಾವೇನ್ ಮಹಾಂತ ಅಂತ ತಪ್ಪು ಮಾಡಿದ್ವು ನಮಗ್ ಗೊತ್ತಿಲ್ಲ. ಸ್ವಲ್ಪ ತೊಂದರೆ ಆಗಿದೆ ಹಳ್ಳಿಗಳಲ್ಲಿ, ನಮ್ಗೆಲ್ಲೂ ತೊಂದರೆ ಆಗಿಲ್ಲ. ದಯಮಾಡಿ ತಾವೆಲ್ಲ ನಾವೆಲ್ಲಾ ವರ್ಗದವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂತ ಮಾತನ್ನ ಈ ಸುಂದರ ಸಂದರ್ಭದಲ್ಲಿ ಹೇಳ್ತಾ, ಮಾಡ್ತಾರೆ ಅಂತವ್ರಿಗೆ ಸೇರಿಸ್ಕೊಳ್ತಕ್ಕಂಥ ನಿಮ್ಗೆ ಒಂದು ವಿಷಯ ತಿಳ್ಕೊಳ್ಳಿ, ನನ್ನ ಬಗ್ಗೆ ಇಲ್ಲಿ ಎಷ್ಟು ಜನ ಗೊತ್ತು, ಎಷ್ಟು ಜನ ಗೊತ್ತಿರೋ ನನಗೆ ಗೊತ್ತಿಲ್ಲ. ನಾನು 1983 ನನ್ನ ಮೇಲೆ 73 ಕೇಸ್ ಇದ್ದು ನಾಮಗಳ ತಾಲೂಕಿನಲ್ಲಿ. ಆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಕೋರ್ಟ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು, ಕಾಯಿಗೆ ಅನುಭವಿಸಿ ಅನುಭವಿಸಿ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಕೇಸ್ ಹಾಕ್ಸ್ಬೇಕು ಅಂದ್ರೆ ನನ್ ಕಷ್ಟಕ್ಕೆ ಜ್ಞಾಪಕ ಬರ್ತದೆ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಕೇಸ್ ಹಾಕ್ಸಕ್ಕೆ ಮತ್ತೊಂದು ಸಹಕಾರ ಮಾಡಕ್ ಹೋಗೋದಿಲ್ಲ. ನನಗೆ ಈ ಕೇಸ್ಗಳು ಜೈಲು ಫೈಲು ನಾನು ತಲೆ ಕೆಡಿಸ್ಕೊಳಕಿಲ್ಲ. ನಿಮ್ಗೆ ಅನ್ಯಾಯ ಆದ್ರೆ ನಾನು ಎಲ್ಲಿಗೆ ಬೇಕು ಓದ್ಕೋ ನಾನು ರೆಡಿ ಇದ್ದೀನಿ. ನೀವ್ ಅದ್ರ ಬಗ್ಗೆ ತಲೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವ್ ಅನ್ಯಾಯ ಮಾಡಬೇಡಿ, ಅನ್ಯಾಯ ಮಾಡಕ್ ಬಂದವನ್ನ ಬಿಡ್ಬೇಡಿ. ನೀವ್ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬೇಡಿ. ಅನ್ಯಾಯ ಮಾಡಕ್ ಬಂದ ಬಿಟ್ಲೇ ಬೇಡಿ, ನಾನು ನಿಮ್ ಜೊತೆ ಇರ್ತೀನಿ. ಅವನೆಂತ ದೊಡ್ಡ ಮನುಷ್ಯ ಆಗಿರ್ಲಿ, ಅವನೆಷ್ಟೇ ದೊಡ್ಡ ಮನುಷ್ಯ ಆಗಿದ್ರು ನೀವ್ ಎದುರುಕೊಳ್ಳಕೂಡುದು. ಆದ್ರೆ ನೀವ್ ಅನ್ಯಾಯ ಮಾಡಿದ್ರೆ ಅದು ನನ್ ಕೆಟ್ಟ ಹೆಸರು, ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು, ದೇವೇಗೌಡರಿಗೆ ಕೆಟ್ಟ ಹೆಸರು, ಕುಮಾರಣ್ಣಗೆ ಕೆಟ್ಟ ಹೆಸರು, ನಮ್ಮ ಪಕ್ಷದ ಮುಖಂಡ ಕೆಟ್ಟ ಹೆಸರು ಆಗ್ತದೆ. ಆ ಕೆಲಸ ಮಾಡಕ್ಕಿಲ್ಲ ಅಂತಕ್ಕಂತ ನನ್ ಜ್ಞಾಪಕ ಇದೆ. ನಾನು ಎಷ್ಟೋ ಸರಿ ನಾನು ಬಯಸ್ಕೊಂಡಿದ್ದೀನಿ, ನಾನು ಸುಮಾರು ಪಿಗ್ಗೆ ಹೇಳಕ್ಕಿಲ್ಲ, ಹಂಗ್ ಹೇಳಕ್ಕಿಲ್ಲ, ಹಿಂಗ್ ಹೇಳಿದ್ದೀನಿ. ನಾನು ಒಪ್ಕೊಳ್ತೀನಿ, ಯಾಕೆ ಅಂದ್ರೆ ಇವತ್ತು ಬೇರೆ ಕಡೆ ಇರ್ಬೋದು ಅವರು, ಅವರು ನಮ್ ಜನ ಅಂತ ಭಾವನೆಯಿಂದ ಅದ್ ಹೇಳಿದ್ನೆ ಹೊರತು ನಾನು ಕೈಲಾಗದವನಲ್ಲ. ದಯಮಾಡಿ ತಮ್ಗೆಲ್ಲ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ಚಕ್ರ ತಿರುಗ್ತದೆ. ಕಳೆದ ಬಾರಿ 7-7 ಗೆದ್ದಿದ್ದು, ಈಗ 7 ಒಂದು ಗೆದ್ದಿದ್ದೀವಿ, ಚಕ್ರ ತಿರುಗ್ತದೆ. ಅದು ಮೇಲಕ್ ಬಂದೇ ಬರ್ತದೆ, ನಾವು ಮೇಲಕ್ ಬಂದೇ ಬರ್ತೀವಿ. ತಲೆ ಕೆಡಿಸ್ಕೋಬೇಡಿ. ನಾವು ನಾಗಮಂಗಲದ ರಾಜಕಾರಣ ಬಿಟ್ಟು ಹೋಗ್ತಕ್ಕಂತ ಮನುಷ್ಯ ಅಲ್ಲ. ನಾನು ಗೆಲ್ಲಿ ಸೋಲ್ಲಿ, ಎಲ್ಲಿವರೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರ್ತದೋ ಅಲ್ಲಿವರೆಗೂ ಸಹ ನಾನು ನಿಮ್ ಜೊತೆ ಇರ್ತೀನಿ, ನಿಮ್ಮನ್ನ ಒಬ್ಬಲ್ಲ ಒಬ್ಬನಾಗಿರ್ತೀನಿ. ನೀ ಎಲ್ಲಾ ಕಷ್ಟ ಸುಖಗಳು ಭಾಗಿಯಾಗ್ತಕ್ಕಂತ ಶಕ್ತಿನ ನೀವು ನನಗ್ ಕೊಡ್ಬೇಕು, ಆ ದೇವರು ನಿಮಗ್ ಕೊಡ್ಬೇಕು ಅಂತ ಕೇಳ್ತಾನೆ. ಮಾತು ಮುಗಿಸ್ತೇನೆ. ಜೈ ಜೆಡಿಎಸ್. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.